ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಯಾವುದೇ ಟಾಪಿಕ್ ಜೊತೆ ಬಂದಿಲ್ಲ, ಬಟ್ ನನ್ನ ಮೆಮೊರೇಬಲ್ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಲೈಕ್ ಎಷ್ಟೊಂದು ಜನಕ್ಕೆ, ಎಸ್ಪೆಷಲಿ ಹುಡುಗಿರ್ಗಂತೂ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಆಫ್ಟರ್ ವೆಡ್ಡಿಂಗ್ ಫಸ್ಟ್ ಬರ್ಡೇ ಅನ್ನೋದು ಲೈಕ್ ಯಾವ ಥರ ಎಲ್ಲ ಅವ್ರ ಹಸ್ಬೆಂಡ್ ಸೈಡಿಂದ ಸರ್ಪ್ರೈಸ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಆಗಿರುತ್ತೆ ನಮ್ಮ ಹುಡುಗಿರ್ಗಂತೂ. ಅದೆಲ್ಲ ಹುಡುಗಿರ್ಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆಫ್ಟರ್ ವೆಡ್ಡಿಂಗು. ಸೊ ನಾನು ಸಹ ಆಫ್ಟರ್ ವೆಡ್ಡಿಂಗ್ ಈಗ 3 ಇಯರ್ಸ್ ಆಯಿತು. ಲೈಕ್ ಎಷ್ಟೊಂದು ವೀಡಿಯೋಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಸೊ ನಂದು ಸಹ ಆಫ್ಟರ್ ವೆಡ್ಡಿಂಗ್ ನಾನು ಫುಲ್ ಕ್ಯೂರಿಯಸ್ ಆಗಿದ್ದೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಮದುವೆ ಮುಂಚೆನೇ ಲೈಕ್ ಸರ್ಪ್ರೈಸ್ ಎಲ್ಲ ಕೊಡ್ತಿದ್ರು. ಸೊ ಅದಕ್ಕೋಸ್ಕರನೇ ನನಗೆ ಮದುವೆ ಆದಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು. ಅದಕ್ಕೆ ಯಾವ ಥರ ಕ್ಯೂರಿಯಾಸಿಟಿ ರಿವೀಲ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಫುಲ್ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಿಲ್ಲ. ಆಗ ಯಾರಿಗೆ ಗೊತ್ತಿತ್ತು ಈ ಥರ ಒಂದು ದಿನ ಬರುತ್ತೆ ನಾನು ಎಲ್ಲರ ಹತ್ರನು ಶೇರ್ ಮಾಡ್ಕೊಳ್ಳೋ ಥರ ಅಂತೇಳ್ಬಿಟ್ಟು. ಸೊ ನನ್ನ ಹತ್ರ ಇರೋ ಕ್ಲಿಪ್ಪಿಂಗ್ನ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ನೋಡ್ಕೊ ಬನ್ನಿ. ಓಕೆ, ಬ್ರೋ. ಏನು ನಂಕು ಮಾತ ಹೇಳ್ದಿರಾ? ಅದ್ ಹೇಳಿದ್ರೇನೆ ಫಸ್ಟ್ ಸೈಜ್ ಆಗ್ತೈತೆ ನೋಡೋಣ. ಆಗುತ್ತಮ್ಮ, ಸ್ಕ್ರೂ ಅದ್ ಸೈಡ್ ಅಲ್ಲಿ ಬಿಚ್ಚಬೇಕು. ಎರಡಿದೆ ಶ್ರೀ ಆ ಕಡೆ ಈ ಕಡೆ. ಎಷ್ಟು ಕಷ್ಟ ಆಯ್ತಲ್ಲೇ. ದಪ್ಪ ರೈಡಿಂಗ್ ನಾವು ಹಾಕಪ್ಪ ಕಾಲ್ಗೆ, ಕೈಗ್ ಮಾತ್ರ ಬಳೆ ಹಾಕ್ಬಿಟ್ಟೆ. ಅಯ್ಯೋ ಹಿಡ್ಕೋತೀನಿ ನಾನು, ಅದು ಓಪನ್ ಮಾಡ್ಕೊಡ್ತೀನಿ ಕೊಡಿಲಿ. ಯಾವ ಯಾರಿಗ ಉಂಟು ಯಾರಿಗಿಲ್ಲ ದೊಡ್ಡದಾಗ್ಬಿಡುತ್ತೆ ಅಂತಿದ್ನಪ್ಪ.
ಅಯ್ಯೋ ದೊಡ್ಡದಾಗತ್ತೇನೋ ದೊಡ್ಡದಾಗತ್ತೇನೋ ಅಂತ. ಬ್ಲೆಸ್ಸಿಂಗ್ ಬಂದ್ರೆ ಅವಳು ಪಪ್ಪಿ ಕೊಟ್ಲು. పిల్ల బుడు కూడా ఎంత సిగ్గుపడలేదు. అమ్మా